ನಮಸ್ತ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಅಗ್ರಹಾರ ಗ್ರಾಮದಲ್ಲಿ 2.50 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಮಸಾಲಾ ಜಯರಾಮ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮೀಸಲಾತಿ ಪಟ್ಟಿಯಲ್ಲಿ ಯಾವ ಜನಪ್ರತಿನಿಧಿಗಳ ಕೈವಾಡವೂ ಇಲ್ಲ. ಚುನಾವಣಾ ಆಯೋಗ ಸ್ಥಳೀಯ ಚುನಾವಣೆ ಮಾಡುವ ನಿರ್ಧಾರಕ್ಕೆ ತಕ್ಕನಾಗಿ ತರಾತುರಿ ಮೀಸಲಾತಿಗೆ ತಯಾರಾಗಿದೆ. ಗೊಂದಲ ಇದ್ದಲ್ಲಿ ಕಾನೂನು ಹೋರಾಟದ ಮೂಲಕ ಸರಿಪಡಿಸಿಕೊಳ್ಳಬಹುದಾಗಿದೆ. ನಾನು ಸಹ ನನ್ನ ಕ್ಷೇತ್ರದ ಕೆಲ ಮೀಸಲಾತಿ ಪ್ರಶ್ನಿಸಲು ಸನ್ನದ್ಧವಾಗಿದ್ದೇನೆ ಎಂದು ತುರುವೇಕೆರೆ ಶಾಸಕ ಮಸಾಲಾ ಜಯರಾಮ್ ತಿಳಿಸಿದರು. ತಾಲೂಕಿನ ಸಿಎಸ್ಪುರ ಹೋಬಳಿ ಅಗ್ರಹಾರ ಗ್ರಾಮದಲ್ಲಿ ಕಾವೇರಿ ನಿಗಮ ಹೇಮಾವತಿ ವಿಶೇಷ ಯೋಜನೆಯಡಿಯ ಒಟ್ಟು 2.50 ಕೋಟಿ ರೂಗಳ ವಿವಿಧ ಗ್ರಾಮಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಮೀಸಲಾತಿ ಪಟ್ಟಿ ಬಂದ ಕ್ಷಣದಲ್ಲೇ ಆಡಳಿತಾರೂಢ ಬಿಜೆಪಿ ಪಕ್ಷ ಹಸ್ತಕ್ಷೇಪ ಮಾಡಿದೆ ಎಂದು ಸಲ್ಲದ ದೂರುಗಳು ಕೇಳಿಬರುತ್ತಿದೆ. ಈ ವಿಚಾರದಲ್ಲಿ ಸಂಸದರು ಸಚಿವರು ಯಾರೂ ಕೂಡ ಭಾಗಿಯಾಗಿಲ್ಲ. ಇಲ್ಲಸಲ್ಲದ ಹೇಳಿಕೆಗೆ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಎಂದರು. ಕಾರಣಾಂತರದ ಕೋವಿಡ್ ಸಮಸ್ಯೆಯಿಂದ ತಿರುಗಾ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಚುನಾವಣಾ ಡಿಸೆಂಬರ್ವರೆಗೂ ಮುಂದೂಡಿದ್ದಾರೆ. ಒಂದು ಒಳ್ಳೆ ಬೆಳವಣಿಗೆ ಅದು. ಯಾಕೆಂದರೆ ಇಲ್ಲಾಂದಿದ್ದರೆ ಭಾರಿ ಕಷ್ಟ, ಅದು ಮೂರನೇನೇ ಪ್ರಾರಂಭ ಆಗ್ತದೆ ಅಂತ ಗೊತ್ತಿತ್ತು. ಚುನಾವಣೆ ಮಾಡೋಕ್ಕೆ ಭಾರಿ ಅಡೆತಡೆ ಆಗೋದು. ಅದರಿಂದ ನಮ್ಮ ತೋಣಂಥ ನಮ್ಮ ಮುಖ್ಯಮಂತ್ರಿ ನಿರ್ಧಾರ ತೋಣ ನಿರ್ಧಾರಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಸರ್, ಮೀಸಲಾತಿ ಯಾರು ಕೈವಾಡನೂ ಇಲ್ಲ ಸರ್. ಬಿಜೆಪಿ ಅವರು ಕೈವಾಡಲ್ಲ, ಜೆಡಿಎಸ್ ಅವರು ಕೈವಾಡಲ್ಲ, ಕಾಂಗ್ರೆಸ್ನ ಕೈವಾಡ ಇರತಕ್ಕಂಥ ಅದನ್ನು ಕರೆಕ್ಟಾಗಿ ಹೇಳಬೇಕು ಅಂದರೆ ಸರ್ಕಾರ ಏನಿರ್ತಕ್ಕಂಥ ಚುನಾವಣಾ ಆಯೋಗ ಮಾಡತಕ್ಕಂಥ ತರಾತುರಿ ನಿರ್ಧಾರದಿಂದ ಈ ಥರ ಆಗಿದೆ. ಮೀಸಲಾತಿಯಲ್ಲಿ ಗೊಂದಲಾಗಿದೆ. ನಾವು ಸಹಿತ ಈಗಾಗಲೇ ರಿಟ್ ಹೋಗಿದ್ದೀವಿ. ನಾವು ಸಹಿತ ಒಂದು ಆಕ್ಷೇಪಣಾ ಅರ್ಜಿನ ಸಲ್ಲಿಸಿದ್ದೀವಿ ಕೋರ್ಟ್ಗೆ. ಸುಮಾರು ಒಂದು ನಾವೊಂದು 10 ದಿನದ ಆಕ್ಷೇಪಣಾ ಅರ್ಜಿನ ತಾಲೂಕಿಂದ ವಿಧಾನ ಕ್ಷೇತ್ರ ಸಲ್ಲಿಸಿದ್ದೀವಿ. ಅದು ಅವೈಜ್ಞಾನಿಕವಾಗಿದೆ. ಅದೆಲ್ಲ ಇರ್ತಕ್ಕಂಥ ಎಸ್ ಸಿ ಬರ್ತವೆ, ಎಸ್ ಸಿ ಬಂದಿಲ್ಲ, ಜನರ ಬರ್ತವೆ, ಜನರ ಬಂದಿಲ್ಲ, ಬೇರೆ ಬೇರೆ ಎಲ್ಲ ಟಿ ಪಿ ಜಡ್ಗಳು ಸಹಿತ ಅದಲ್ಲೂ ಬದಲಾಗಿದೆ. ಅದಕ್ಕೋಸ್ಕರ ಅದು ಮಾಡೋದು ಬೇಡ. ನಾವು ಸಹ ಅಪೀಲ್ ಹೋಗಿದ್ದೀವಿ ಸರ್. ಏನಂದ್ರೆ ನಾವು ಬಿ ಜೆ ಪಿ ಮಾಡಿ ನಾನೇ ಅಪೀಲ್ ಹೋಗ್ತಾ ಇದ್ದೆ. ನನಗೆ ಆಗಾಕಂಥ ಕ್ಯಾಟಗರಿ ಆಗಿಲ್ಲ ಅಂತ ನಾನೇ ಹೋಗ್ತಾ ಅಪೀಲ್, ನಾನು ಹೋಗಿದ್ದೀನಿ ಅಪೀಲ್ ಬದಲಾವಣೆ ಮಾಡಬೇಕು ಅಂತ. ಸಿಎಸ್ಪುರ ಹೋಬಳಿಯ ಬಹುತೇಕ ಗ್ರಾಮಗಳ ಸಂಪರ್ಕ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ. 25 ಕೋಟಿ ರೂಗಳ ಕೆಲಸಗಳು ಈಗಾಗಲೇ ಚಾಲನೆಯಲ್ಲಿದೆ. ಭಾಗಶಃ ರಸ್ತೆ ಅಗಲೀಕರಣಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಗಡಿಭಾಗದ ಎಲ್ಲ ಗ್ರಾಮಗಳ ರಸ್ತೆಗಳಿಗೂ ಕಾಯಕಲ್ಪ ಮಾಡಲಾಗಿದೆ. ಮೈಸೂರು ರಸ್ತೆ ಟಿಬಿ ಕ್ರಾಸ್ನಿಂದ ಪೆದ್ದನಹಳ್ಳಿ ಗ್ರಾಮದವರೆಗೆ ಕೆಲಸ ನಡೆದಿದೆ. ಈ ಜೊತೆಗೆ 50 ವರ್ಷಗಳಿಂದ ಬಹುಬೇಡಿಕೆಯ ಮಳೆಕಲ್ಲಹಳ್ಳಿ ರಸ್ತೆಗೆ 6.50 ಕೋಟಿ ರೂಗಳ ಮಂಜೂರು ಮಾಡಿ ಚಾಲನೆ ನೀಡಲಾಗಿದೆ. ಹೀಗೆಂದ ಅವರು, 3ನೇ ಅಲೆಯ ಭೀತಿ ನಡುವೆ ಆಕ್ಸಿಜನ್ ಘಟಕ ನಿರ್ಮಾಣಕ್ಕೆ ತುರುವೇಕೆರೆಯಲ್ಲಿ ಪೂಜೆ ನಡೆಸಲಾಗಿದೆ. ಸಿಮೆಂಟ್ ಕಾರ್ಖಾನೆ ಕೂಡ 50 ಲಕ್ಷ ರೂಗಳ ಅನುದಾನವನ್ನು ನೀಡಿ ಸಹಕಾರ ನೀಡಿದೆ. ಶೀಘ್ರದಲ್ಲಿ ಗುಬ್ಬಿಯಲ್ಲೂ ಘಟಕ ನಿರ್ಮಾಣ ಆಗಲಿದೆ ಎಂದರು. ಏನು ವ್ಯವಸ್ಥಿತವಾದ ಆಸ್ಕೆ ಇರ್ತಕ್ಕಂಥ ಹಾಸ್ಪಿಟ್ಲ್ಗಳು ರೆಡಿ ಮಾಡ್ಕೊಂಡಿದೆ ಸರ್. ಏನು ಮುರಾಜಿ ದೇಸ ವಸತಿ ಸರ್ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಸರ್ ಇರ್ಬೋದು, ಎಲ್ಲನೂ ರೆಡಿ ಮಾಡ್ಕೊಂಡಿದೆ ಸರ್. ಆಕ್ಸಿಜನ್ ಪ್ಲಾಂಟ್ ಸಹಿತ ರೆಡಿ ಮಾಡ್ತೀವಿ, ಅಷ್ಟೊಳಗೆ ರೆಡಿ ಮಾಡ್ತೀವಿ. ಒಂದು 15 ದಿವಸ ಒಂದು ತಿಂಗಳಲ್ಲಿ ರೆಡಿ ಆಗ್ತಿದೆ ಸರ್. ಇರ್ತಕ್ಕಂಥ ಸಿಲಿಂಡರ್ ಸುಮಾರು 300 ಜನ 200 ಜನಕ್ಕೆ ಆಗೋವಷ್ಟು ಸಿಲಿಂಡರ್ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ನಾವು ಏನು ಕಾನ್ಸ್ಟೆಂಟ್ ಸಿಲಿಂಡರ್ಗಳು ರೆಡಿ ಇದೆ ಸರ್. ಯಾವುದೇ ಥರವಾದ ಆ ಒಂದು ಪರಿಸ್ಥಿತಿ ಬರಲ್ಲ ಸರ್ ನಮ್ಮಲ್ಲಿ. ನಾವು ಲಾಸ್ಟ್ ಟೈಮು ಒಂದು ನಮಗೆ ಎಲ್ಲ ತಾಲೂಕಿಗಿಂತ ನಮ್ಮ ತಾಲೂಕು ಇರ್ತಕ್ಕ ಕೋವಿಡಲ್ಲಿ ಸತ್ತಿರ್ತಕ್ಕಂಥ ಜನಸಂಖ್ಯೆ ಕಮ್ಮಿ ಸರ್. ನಂತರ ಕುರುಬರಹಟ್ಟಿ ಕೊಪ್ಪ ದಾಸೇಗೌಡನಪಾಳ್ಯ ರಸ್ತೆ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ವಿಎಸ್ಎಸ್ಎನ್ ಅಧ್ಯಕ್ಷ ಬಿಎಸ್ ನಾಗರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮಶೇಖರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಭಾನುಪ್ರಕಾಶ್, ಮುಖಂಡರಾದ ಮಹೇಶ್, ಚಂದ್ರಣ್ಣ, ಕುಮಾರ್, ಹೇಮಾವತಿ, ಇಂಜಿನಿಯರ್ ನಾಗರಾಜು ಇತರರು ಇದ್ದರು. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಗುಬ್ಬಿ. ಕಾಡಾನೆ ದಾಳಿಗೆ ರೈತನೋರ್ವ ಬಲಿಯಾಗಿರುವ ಘಟನೆ ಬಂಗಾರಪೇಟೆ ತಾಲೂಕಿನ ನಾಡಗುಮ್ಮನಹಳ್ಳಿಯಲ್ಲಿ ನಡೆದಿದೆ. ಇಂದು ಬೆಳಗಿನ ಜಾವ ಈ ಘಟನೆ ನಡೆದಿದ್ದು, ಮೃತ ರೈತ ಬಚ್ಚಪಾಯಿನಲಾಗಿದೆ. ತನ್ನ ಕೃಷಿ ಜಮೀನಿನಲ್ಲಿ ನೆಲೆಗಡಲೆ ಬಿತ್ತನೆ ಮಾಡಿದ್ದ. ಬಿತ್ತನೆ ಕೆಲಸವಾದದ್ದರಿಂದ ಪ್ರಾಣಿಗಳ ಉಪಟಳವಿರುತ್ತದೆ. ನೀರಾಯಿಸುವ ಕೆಲಸವಿರುವ ಆ ಪ್ರಯುಕ್ತ ತೆರಳಿದ್ದ ಎನ್ನಲಾಗಿದೆ. ಈ ವೇಳೆ ಆನೆ ದಾಳಿ ಮಾಡಿದೆ. ಈ ಭಾಗದಲ್ಲಿ ಒಂದೇ ವಾರದಲ್ಲಿ ಇದು 2ನೇ ಬಲಿಯಾಗಿದೆ. ಕೋಲಾರ ಗಡಿಯಲ್ಲಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದ್ದರೂ ಅವುಗಳನ್ನು ಓಡಿಸಲು ಅರಣ್ಯ ಇಲಾಖೆ ಯಾವುದೇ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗಡಿ ಗ್ರಾಮಗಳ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಕಾಮಸಮುದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತ ದೇಶದ ಆರ್ಥಿಕ ಕ್ಷೇತ್ರವನ್ನು ವಿದೇಶಿಗಳಿಗೆ ಒತ್ತೆ ಇಟ್ಟಿದ್ದಾರೆ. ರಾಜತಾಂತ್ರಿಕತೆ ಮರೆತು ಸರ್ವಾಧಿಕಾರ ಧೋರಣೆಯಿಂದ ಬಾಂಗ್ಲಾದೇಶ, ಪಾಕಿಸ್ತಾನ, ಚೀನಾ ಮತ್ತು ಭೂತಾನ್ ದೇಶಗಳನ್ನು ವಿರೋಧ ಮಾಡಿಕೊಂಡು ಭಾರತ ದೇಶದ ಅಭಿವೃದ್ಧಿಗೆ ಕಂಟಕ ಆಗಿದ್ದಾರೆ ಎಂದು ಕೆಪಿಸಿಸಿ ವೀಕ್ಷಕ ರಾಧಾಕೃಷ್ಣ ಆರೋಪ ಮಾಡಿದರು.
ಕೊರಟಗೆರೆ ಪಟ್ಟಣದ ಪಟ್ಟಣ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಎತ್ತಿನಗಾಡಿ ಮತ್ತು ಬೈಸಿಕಲ್ ಜಾಥಾ ಮೂಲಕ ಏರ್ಪಡಿಸಲಾಗಿದ್ದ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ್ದರು. ವಿಶ್ವದಲ್ಲಿಯೇ ಆಮ್ಲಜನಕ ಕೊರತೆಯಿಂದ ಹೆಚ್ಚು ಮೃತಪಟ್ಟ ಬಡಜನರ ದೇಶ ನಮ್ಮ ಭಾರತವಾಗಿದೆ. ಉದ್ಯಮಿ ಅದಾನಿಗೋಸ್ಕರ ಭಾರತ ದೇಶ ಬಂದರು ಮತ್ತು ವಿಮಾನ ನಿಲ್ದಾಣಗಳನ್ನ ಮಾರುವ ಯೋಜನೆ ರೂಪಿಸಿದ್ದಾರೆ. ರೈತರ ಹೆಸರಿನಲ್ಲಿ ಅಧಿಕಾರ ಪಡೆದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ವಿರುದ್ಧವಾಗಿ ಕೃಷಿ ಕಾಯ್ದೆ ಜಾರಿಗೊಳಿಸಿ ರೈತರನ್ನ ನಡುಬೀದಿಯಲ್ಲಿಯೇ ನಿಲ್ಲಿಸುವ ಪ್ರಯತ್ನ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಾರತದಲ್ಲಿ ವಿಕ್ರಮಾಯುದು ಅದನ್ನು ಅವರು ಸಾಧಿಸಿದ್ದಾರೆ. 37 ಸ್ಲೋಗನ್ಗಳ ಮೂಲಕ ಗಂಗೆಯನ್ನು ಶುದ್ಧ ಮಾಡ್ತೇನೆ ಅಂತ ಹೇಳಿದರು. ನಿನ್ನೆ ಹೋಗಿ ಅಲ್ಲಿ ಒಂದು ಕನ್ವೆನ್ಷನ್ ಹಾಲ್ ಇನಾಗ್ರೇಟ್ ಮಾಡಿದ್ದಾರೆ. ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತದೆ ಗಂಗೆ ಈಗ ಒಂದು 4-5 ವರ್ಷಗಳಲ್ಲಿ ಅತ್ಯಂತ ಅಪವಿತ್ರವಾಗಿಬಿಟ್ಟಿದೆ, ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತ. ಇವರೆಲ್ಲ ಕೈಯಲ್ಲಿರುವಂಥದ್ದು ಒಬ್ಬ ವ್ಯಕ್ತಿಯ ಕೈಯಲ್ಲಿ, ಅದಾನಿ ಎನ್ನುವಂಥ ಒಬ್ಬ ವ್ಯಕ್ತಿ, ಒಬ್ಬನೇ ಒಬ್ಬ ವ್ಯಕ್ತಿ ನಮ್ಮೆಲ್ಲ ಕಾರ್ಖಾನೆಗಳನ್ನು ಹಿಂದಕ್ಕೆ ಹಾಕಿ ಎಲ್ಲ ಬಂದರುಗಳನ್ನು, ಎಲ್ಲ ವಿಮಾನದ ಉಡ್ಡಯನದ ಏರ್ಪೋರ್ಟ್ಗಳನ್ನು ಸ್ವಾಧೀನಪಡಿಸಿಕೊಂಡು ಒಬ್ಬ ವ್ಯಕ್ತಿಯನ್ನು ಮೇಲೆ ತರುವಂಥದ್ದು ಒಂದು ಕಾಲದಲ್ಲಿ ಹಿಟ್ಲರ್ ಮಾಡಿರುವಂಥ ಒಂದು ಉಪಾಯ. ಅವನು ಕೂಡ ಒಬ್ಬ ಇಂಡಸ್ಟ್ರಿಯಲ್ ಮೇಲೆ ತಂದ. ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ಕೆರೆ ಶಂಕರ್ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಧ್ಯಮ ವರ್ಗದ ಬಡಜನರ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿದೆ. ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆಯೂ ಗಗನಕ್ಕೆ ಏರಿದೆ. ಗ್ರಾಹಕರು ಅಂಗಡಿಯಲ್ಲಿ ದಿನಸಿ ಸಾಮಾನು ಖರೀದಿಸಲು ಆಗುತ್ತಿಲ್ಲ. ರೈತರಿಗೆ ಸಮರ್ಪಕ ಆದಾಯವಿಲ್ಲದೆ ನಷ್ಟವಾಗುತ್ತಿದೆ. ಆಡಳಿತ ನಡೆಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದ್ದರು. ಪ್ರಧಾನಿಗಳು ನುಡಿದಂತೆ ನಡೆದಂತ ಪ್ರಧಾನಿಗಳು, ಅದರಲ್ಲಿ ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಹೇಗೆ ಅಂದರೆ GDP ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು GDPನ ಅತಿ ಹೆಚ್ಚಿಗೆ ಏರಿಸಿದ್ದಾರೆ ಅಂದರೆ ನಮ್ಮ ಮೋದಿಜಿಯವರು. ಹೆಂಗೆ ಅಂದರೆ ಜಿ ಅಂದರೆ ಗ್ಯಾಸು, ಡಿ ಅಂದರೆ ಡೀಸೆಲ್ಲು, ಪಿ ಅಂದರೆ ಪೆಟ್ರೋಲು. ಇವನ್ನು ಏರ್ಸೋದ್ರಲ್ಲಿ ನಿಸ್ಸೀಮ್ರಿ ಇವರು. ಇದನ್ನು ಏರ್ಸಿದ ತಕ್ಷಣ ಆಟೋಮೆಟಿಕ್ಕಾಗಿ ದಿನನಿತ್ಯ ಮನುಷ್ಯನಿಗೆ ಬೇಕಾಗಂಥ ದಿನಸಿ ಐಟಮ್ಗಳ ರೇಟ್ ಕೂಡ ದಿನ ಜಾಸ್ತಿ ಆಗ್ತಾಯಿದೆ. ಇವತ್ತು ಕಡು ಬಡವರು ಜೀವನ ಮಾಡೋದು ಕಷ್ಟ ಆಗ್ತಾಯಿದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ರೈತರು ಬೆಳೆದಂಥ ಬೆಳೆಗಳು ಎಲ್ಲ ಪಾತಾಳ ತಾಣೆ ಇವತ್ತು ಆ ರೋಡಲ್ಲಿ ಸುರಿತಾ ಇದ್ದಾರೆ. ಅವಕ್ಕೆ ಸರಿಯಾದ ರೀತಿಯಲ್ಲಿ ಅವಕ್ಕೆ ವ್ಯವಸ್ಥೆ ಆಗ್ತಾಯಿಲ್ಲ. ಇಂಥ ಒಂದು ಸರ್ಕಾರನ ಬೇಗ ಅರ್ಜೆಂಟಾಗಿ ಕಿತ್ತು ಹೋಗಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕೊರಟಗೆರೆ ಪಟ್ಟಣದ ಪಂಚಾಯಿತಿ ಆವರಣದಲ್ಲಿ ಎತ್ತಿನಗಾಡಿ ಮತ್ತು ಬೈಸಿಕಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆಯನ್ನ ಕೂಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಇಳಿಸುವಂತೆ ಒತ್ತಾಯ ಮಾಡಿದ್ದರು. ಇನ್ನು ಈ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ, ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯ, ಕೊರಟಗೆರೆ ಅಧ್ಯಕ್ಷ ಅಶ್ವಥನಾರಾಯಣ, ಯುವಾಧ್ಯಕ್ಷ ವಿನಯ್ ಇತರರು ಇದ್ದರು. ಎನ್ ಮೂರ್ತಿ, ಅಮೋಘ್ ಟಿವಿ, ಕೊರಟಗೆರೆ. ವಿರಾಮದ ಬಳಿಕ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ಬೆಂಗಳೂರು ವರ್ತುಲ ರಸ್ತೆ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಸಿ ಮುನಿರಾಜು ತಮ್ಮ 43ನೇ ಹುಟ್ಟುಹಬ್ಬವನ್ನ ಬಾಗೇಪಲ್ಲಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಸರಳವಾಗಿ ಆಚರಣೆ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಕಾರು, ಆಟೋ ಚಾಲಕರಿಗೆ, ಟೋಲ್ಗೇಟ್ ನೌಕರರಿಗೆ, ಸವಿತಾ ಸಮಾಜದವರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿದರು. ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಸಿಲು ಮಳೆ ಕೊಂಚ ಮಟ್ಟಿಗೆ ರಕ್ಷಣೆ ಸಿಗಲಿ ಎನ್ನುವ ಉದ್ದೇಶದಿಂದ ಕೊಡೆಗಳನ್ನು ನೀಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ವಿನೂತನವಾಗಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಸಿ ಮುನಿರಾಜು ಮಾತನಾಡಿ, ಕೊರೋನಾ ಭೀತಿಯಿಂದಾಗಿ ಇಡೀ ದೇಶವೇ ಲಾಕ್ಡೌನ್ ಆದ ಪರಿಣಾಮ ಜನಸಾಮಾನ್ಯರು ಪರದಾಡುವಂತಹ ಸಮಯದಲ್ಲಿ ಶ್ರೀಮಂತರು ದುಂದುವೆಚ್ಚ ಮಾಡಿ ಜನ್ಮದಿನವನ್ನು ಆಚರಿಸುವ ಬದಲು ಸಮಾಜಕ್ಕೆ ಯಾವುದಾದರೂ ಸಮಾಜ ಸೇವೆ ಮಾಡುವುದರಿಂದ ತೃಪ್ತಿ ಸಿಗುತ್ತದೆ. ಆದ್ದರಿಂದ ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ ನನ್ನ ಈ ಅಳಿಲು ಸೇವೆಯನ್ನು ಮಾಡುತ್ತಿದ್ದೇನೆ ಎಂದರಲ್ಲದೆ ಬಾಗೇಪಲ್ಲಿ ಪಟ್ಟಣದ COVID-19 ಮೃತಪಟ್ಟ ಕುಟುಂಬಕ್ಕೆ ತಲಾ 10,000 ರೂಪಾಯಿಗಳನ್ನು ವಿತರಣೆ ಮಾಡಿದರು. ಡ್ರೈವರ್ಸು, ಅಮಾಲಿಗಳು ಇವತ್ತು ಕಿಟ್ಟನ್ನು ನೀಡಿದ್ದೀವಿ. ಜೊತೆಯಲ್ಲಿ ಇವತ್ತು ಇನ್ನೊಂದು ವಿಶೇಷತೆ ಏನಂದರೆ, ಬೀದಿ ಬದಿ ವ್ಯಾಪಾರಿಗಳು, ಈ ಸಣ್ಣ ಪುಟ್ಟ ಹೂ ಮಾರೋರಿರ್ಬೋದು, ಹಣ್ಣು ಮಾರೋರಿರ್ಬೋದು, ಬಂಡಿಯಲ್ಲಿ ಇಟ್ಕೊಂಡು, ಏನು ಪಾಪ ಇವಾಗೆಲ್ಲ ಮಳೆಗಾಲದಲ್ಲಿ ಮಳೆಯಲ್ಲಿ ನೆನೀತಾರೆ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಒಂದು ಛತ್ರಿಯನ್ನು ಮಾಡಿ ಅವ್ರಿಗೆಲ್ಲ ಇವತ್ತು ಛತ್ರಿ ಕೊಡೋ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ವಿ. ಅದಕ್ಕಿಂತ ವಿಶೇಷ ಅಂದರೆ, ಕರೋನಾದಿಂದ ಸಂಕಷ್ಟದಲ್ಲಿ ಇಟ್ಕೊಂಡು ಕರೋನಾದಲ್ಲಿ ತಂದೆ ತಾಯಿನ ಕಳ್ಕೊಂಡಿರೋರು ಮತ್ತು ಅನೇಕ ಮನೆಗಳಲ್ಲಿ ಯಾರು ಪ್ರಾಣಾಪಾಯದಿಂದ ಎಲ್ಲ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಮನೆಗೆ ಹೋಗಿ ಅವರ ಒಂದು ಸಂಬಂಧಿಕರಿಗೆ, ಅವ್ರ ಮನೆ ಮಕ್ಕಳಿಗೆ, ಅವ್ರ ಮನೆಗೆ ಹೋಗಿ ವಿಶೇಷವಾಗಿ
ಇವತ್ತು ಅವರಿಗೆ ಧನ ಸಹಾಯವನ್ನು ಒಂದು 10,000 ರೂಪಾಯಿಯನ್ನು ನೀಡಲಿಕ್ಕೆ ನಾವೆಲ್ಲ ಕೂಡ ಒಂದು ತಯಾರಿ ಮಾಡ್ತಿದ್ದೀವಿ. ಪ್ರತಿ ಮನೆಗೂ ಹೋಗ್ತಾ ಇದ್ದೀವಿ. ಯಾರು ಕರೋನಾದಿಂದ ಕರೋನಾ ಬಂದು ಸತ್ತಿರ್ತಾರೋ ಅವರಿಗೆಲ್ಲ ಕೂಡ ನಾನು ಇವತ್ತು ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲ ಮಹಿಳಾ ಅಧ್ಯಕ್ಷರು ಇರ್ಬೋದು ಎಲ್ಲ ಪದಾಧಿಕಾರಿಗಳು ಒಂದು ತಂಡ ಇವತ್ತು ಅವರಿಗೆ ಒಂದು ಹಣ್ಣು ಹಂಪಲನ್ನು ನೀಡಿ 10,000 ರೂಪಾಯಿ, ಯಾಕಂದರೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು 1,00,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಯಾರು ಕರೋನಾದಿಂದ ಸತ್ತಿರ್ತಾರೆ ಅವರಿಗೆಲ್ಲ ಕೂಡ ನಾನು 1,00,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ನಾವು ಕೂಡ ಒಂದು ಸಣ್ಣ ಒಂದು ಸಹಾಯ 10,000 ರೂಪಾಯಿಯನ್ನು ನಾವು ಕೂಡ ನಾವು ಇವತ್ತು ನೀಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದು ಇಡೀ ಕ್ಷೇತ್ರದಲ್ಲಿ ಬಾಗೇಪಲ್ಲಿ ಮತ್ತು ಗುಡಿಬಂಡೆ ಇರ್ಬೋದು ಎಲ್ಲ ಕೂಡ ನಾನು ಇವತ್ತು ನಾವು ಅದನ್ನು ಪ್ರತಿ ಮನೆಗೂ ಹೋಗಿ ಕರೋನಾ ಬಂದಿರತಕ್ಕಂಥ ಏನು ಸತ್ತಿರ್ತಕ್ಕಂಥವ್ರಿಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ ನಾವೆಲ್ಲ. ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯ ಆರ್ ವೆಂಕಟೇಶ್, ಬಾಗೇಪಲ್ಲಿ ತಾಲೂಕು ಮಂಡಲ ಅಧ್ಯಕ್ಷ ಆರ್ ಪ್ರತಾಪ್, ಗುಡಿಬಂಡೆ ತಾಲೂಕು ಮಂಡಲ ಅಧ್ಯಕ್ಷ ಪ್ರಾಧ್ಯಕ್ಷ ಶ್ರೀನಿವಾಸ್, ರಂಗಾರೆಡ್ಡಿ, ನಿರ್ಮಲಾ, ಗುಂಗಳಮ್ಮ, ಮಂಜುಳಾ, ವನಜಾ, ರೂಪಾ, ಕೆಎಂ ರಮಾದೇವಿ ಮುಂತಾದವರು ಭಾಗವಹಿಸಿದ್ದರು. ಬಿಸಿ ಶಬೀರ್ ಪಾಷಾ, ಅಮೋಕ್ ಟಿವಿ, ಬಾಗೇಪಲ್ಲಿ. ಇದೇ 19ನೇ ತಾರೀಕಿನಂದು SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುವ ಕಾರಣ DDPO ಕಚೇರಿ ಮುಂದೆ ಇಂದು ಉಚಿತವಾಗಿ ಮಾಸ್ಕ್ಗಳನ್ನು ಉಪನಿರ್ದೇಶಕ KM ಜಯರಾಮರೆಡ್ಡಿಗೆ ವಿವಿಧ ಸಂಸ್ಥೆಗಳು ವಿತರಣೆ ಮಾಡಿತು. ಚಿಕ್ಕಬಳ್ಳಾಪುರದ SJC ತಾಂತ್ರಿಕ ಮಹಾವಿದ್ಯಾಲಯ, BGS ರೋಟರಿ ಹಾಗೂ ರೋಟರಿ ಮಿಡ್ಟೈನ್ ಮತ್ತು ರೋಟರಿ ಶಂಕರ ಪಾರ್ಕ್ ಇವರ ಸಹಯೋಗದೊಂದಿಗೆ 19ರಂದು ನಡೆಯಲಿರುವ SSLC ವಿದ್ಯಾರ್ಥಿಗಳಿಗೆ ಇಂದು ಬೆಳಗ್ಗೆ 10 ಗಂಟೆಗೆ DDPO ಕಚೇರಿಯ ಮುಂದೆ ಉಚಿತವಾಗಿ ಮಾಸ್ಕ್ಗಳನ್ನು ಉಪನಿರ್ದೇಶಕ KM ಜಯರಾಮರೆಡ್ಡಿಗೆ ಹಸ್ತಾಂತರಿಸಿದರು. ಇನ್ನೈ ಸಾಮಾಜಿಕ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ SJC ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ GT ರಾಜು, ಕುಲಸಚಿವರಾದ ಸುರೇಶ್ ಜಿ, ರೋಟರಿ ಅಧ್ಯಕ್ಷರಾದ ಡಾಕ್ಟರ್ ಜಿ ನಾರಾಯಣ, ಕಾರ್ಯದರ್ಶಿ ಸುನೀಲ್ ಮತ್ತಿತರರು ಹಾಜರಿದ್ದರು. ಇನ್ನು ಇದೇ ವೇಳೆ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಕೋರಿದರು. ಆಗ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ ಮತ್ತು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಟ್ಟಿದ್ದೀವಿ. ಇದು ಅದು ನೇರವಾಗಿ ಹೋಗಿ ವಿದ್ಯಾರ್ಥಿಗಳಿಗೆ ತಲುಪುವಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ತಮ್ಮ ಮೇಲಿದೆ. ಅವರು ಇದನ್ನು ಆರಾಮಾಗಿ ಬಳಸಲಿಕ್ಕೆ ಇನ್ಸ್ಟ್ರಕ್ಷನ್ಸು ಕೂಡ ಅಗತ್ಯ ಇದೆ ಅಂತ ಹೇಳಿ ಇದನ್ನು ತಲುಪಿಸೋ ಕೆಲಸ ತಾವೆಲ್ಲ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಳಿ ರೋಟರಿ ಕ್ಲಬ್ ಬೆಂಗಳೂರು ಮತ್ತು ರೋಟರಿ ಕ್ಲಬ್ BGS ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕು ಕಾನೂನು ಸೇವಾ ಸಮಿತಿ ತಿಪಟೂರು ವತಿಯಿಂದ August 14ರಿಂದ ಬೃಹತ್ ಲೋಕ ಅದಾಲತ್ ನಡೆಸಲಾಗಿದ್ದು ಸಾರ್ವಜನಿಕರು ನ್ಯಾಯದಾನ ಪಡೆಯಬೇಕಾಗಿ ನ್ಯಾಯಾಧೀಶ ಶಿವಕುಮಾರ್ ಬಿಗೆ ಮನವಿ ಮಾಡಲಾಗಿದೆ. ನಗರದ ನ್ಯಾಯಾಲಯ ಸಂಕೀರ್ಣದ ಆವರಣದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ತಿಪಟೂರು ನ್ಯಾಯಾಲಯದ 5ನೇ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ ಶಿವಕುಮಾರ್ ಬಿ, ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದಂತೆ ಬೃಹತ್ ಲೋಕ ಅದಾಲತ್ನ ತಿಪಟೂರು ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸಿದ್ದು ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ರಾಜಿಯಾಗಬಹುದಾದ ಅಪರಾಧಿಕ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ವಾಹನ ಅಪಘಾತ ಪರಿಹಾರ ನ್ಯಾಯಾಧೀಕರಣ ಪ್ರಕರಣಗಳು, ವೈವಾಹಿಕ ಹಾಗೂ ಕೌಟುಂಬಿಕ ಪ್ರಕರಣಗಳು, ಸಿವಿಲ್ ಪ್ರಕರಣಗಳು ಹಾಗೂ ಇತರೆ ರಾಜಿಯಾಗಬಹುದಾದ ಪ್ರಕರಣಗಳನ್ನು ನ್ಯಾಯಾಲಯದಲ್ಲಿ August 14ರಂದು ಬೃಹತ್ ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿ ನ್ಯಾಯದಾನ ನೀಡಲಾಗುವುದು ಎಂದರು. ನಾವು ಜನತಾ ನ್ಯಾಯಾಲಯ ಅಂತ ಏನು ಕರಿತೀವಿ ಅಂದರೆ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಮತ್ತು ಪೂರ್ವ ವ್ಯಾಜ್ಯ ಪ್ರಕರಣಗಳು ಇವುಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಈಗ ಬರುವ ಮುಂಬರುವ August 14 2021ರಂದು ಕರ್ನಾಟಕ ರಾಜ್ಯಾದ್ಯಂತ ಈ ಮೆಗಾ ಲೋಕದಲ್ಲನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲ ನಮ್ಮ ರಾಜ್ಯಾದ್ಯಂತ ತಾಲೂಕು ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಫ್ರೀ ಲಿಟಿಗೇಟ್ ಫ್ರೀ ಇದನ್ನು ಏನಿದೆ ಪೂರ್ವಭಾವಿ ತಯಾರಿ ಫ್ರೀ ಸಿಟ್ಟಿಂಗ್ಸ್ ಅಂತ ನಾನು ಕರಿತೀನಿ. ಅದರಲ್ಲಿ ಎಲ್ಲ ರೀತಿಯ ಪ್ರಕರಣಗಳು ಅದರಲ್ಲೂ ಆಸ್ತಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಳಗೊಂಡಂತೆ ಎಲ್ಲ ರೀತಿಯ ಸಿವಿಲ್ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಬಹುದಾಗಿದೆ. ಸಾರ್ವಜನಿಕರು ಕೋವಿಡ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ನ್ಯಾಯಾಲಯದ ನ್ಯಾಯದಾನ ವ್ಯವಸ್ಥೆ ಬಳಸಿಕೊಳ್ಳಬೇಕಾಗಿ ತಿಳಿಸಿದರು.
ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ತಿಪಟೂರು ಜೆಎಂಎಫ್ಸಿ ಕೋರ್ಟ್ನ ಹಿರಿಯ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ ನುರುನ್ನಿಸಾ ಮಾತನಾಡಿ, ಕಳೆದ ಬಾರಿ ಲೋಕ ಅದಾಲತ್ನಲ್ಲಿ ರಾಜ್ಯದಲ್ಲಿಯೇ ಹೆಚ್ಚು ಪ್ರಕರಣಗಳನ್ನು ತುಮಕೂರು ಜಿಲ್ಲೆಯಲ್ಲಿ ಇತ್ಯರ್ಥವಾಗುವ ಮೂಲಕ ಪ್ರಶಂಸೆಗೆ ಪಾತ್ರವಾಗಿದೆ ಎಂದರು. ಕರ್ನಾಟಕ ಜಿಲ್ಲೆಯಲ್ಲಿ ನಮ್ಮ ತುಮಕೂರು ಜಿಲ್ಲೆ ಎರಡು ಬಾರಿ ಲೋಕದಲ್ಲಿ ಮೆಗಾ ಲೋಕದಲ್ಲಿ ಪ್ರಥಮ ಸ್ಥಾನ ಪಡೆದು ಅದೊಂದು ನಮಗೆ ಹೆಮ್ಮೆ ಅಂತ ಹೆಮ್ಮೆಯ ವಿಚಾರ. ಸೊ ಈ ನಿಟ್ಟಿನಲ್ಲಿ ನಾವು ಈ ವರ್ಷವೂ ಈ ಬಾರಿಯೂ ಸಹ ನಮ್ಮ ತುಮಕೂರು ಜಿಲ್ಲೆ ಪ್ರಥಮ ಸ್ಥಾನಕ್ಕಾಗಿ ನಾವು ಒಂದು ಪರಿಶ್ರಮ ಪಡ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿದೆ, ಈ ಕೊರೋನಾ ಸೋಂಕಿನಿಂದಾಗಿ ನಮ್ಮ ಹೈಕೋರ್ಟ್ ಆಗಾಗ್ಗೆ ಕೆಲವೊಂದು ಸ್ಟ್ಯಾಂಡಿಂಗ್ ಆಪರೇಟಿಂಗ್ ಪ್ರೊಸೀಜರ್ ಅಂತೇಳಿ ಕೆಲವೊಂದು ನಿಯಮಗಳನ್ನು ಪಾಲಿಸಿ ನ್ಯಾಯಾಲಯದ ಕಲಾಪಗಳನ್ನು ಮಾಡಲಿಕ್ಕೆ ನಮಗೆ ಆದೇಶ ಮಾಡಿದೆ. ಅದರ ಪ್ರಕಾರ ಈಗ ಹಿಂದೆ 30 ಕೇಸುಗಳನ್ನು ಹೇಳಿದ್ರೆ ಬೆಳಗಿನ ಅವಧಿಯಲ್ಲಿ 15 ಕೇಸು, ಮಧ್ಯಾಹ್ನದ ಅವಧಿಯಲ್ಲಿ 15 ಕೇಸುಗಳನ್ನು ಕರೆಯಲಾಗ್ತಿತ್ತು. ಈಗ 40 ಕೇಸು ಹೇಳಿದರೆ ಬೆಳಿಗ್ಗೆ 20, ಮಧ್ಯಾಹ್ನ 20 ಕೇಸನ್ನು ಕರೀತಾ ಇದ್ದೀವಿ. ಮತ್ತು ಸಾಕ್ಷಿದಾರರು ಮುಂದಾದರೆ ಬರೀ 5 ಸಾಕ್ಷಿದಾರರು ನ್ಯಾಯಾಲಯಕ್ಕೆ ಬರಲಿಕ್ಕೆ ಅವಕಾಶ ಇತ್ತು. ಈಗ ಹೊಸ SOPಯಲ್ಲಿ ಅದನ್ನು ತೆಗೆದುಹಾಕಲಾಗಿ ಈ ನಿರ್ದಿಷ್ಟಪಡಿಸಿ ಯಾವುದೇ ಸಾಕ್ಷಿದಾರರು ನ್ಯಾಯಾಲಯಕ್ಕೆ ಬರಲಿಕ್ಕೆ ಒಂದು ಕಟ್ಟುಪಾಡು ಇಲ್ಲ. ಆದರೂ ಕಕ್ಷಿದಾರರು ನ್ಯಾಯಾಲಯಕ್ಕೆ ಬರಲಿಕ್ಕೆ ಭಯ ಪಡ್ತಿದ್ದಾರೆ. ಆದರೆ COVID-19 ಎಲ್ಲ ನಿಯಮಗಳನ್ನು ಪಾಲಿಸಿ ಹೇಳಿದೆ, ಮಾಸ್ಕ್ ಧರಿಸಿ, ನಡುವೆ ಅಂತರ ಪಾಲಿಸಿ, ಸ್ಯಾನಿಟೈಸರ್ ಉಪಯೋಗಿಸಿ ನಾವೆಲ್ಲ ನ್ಯಾಯಾಲಯದ ಕಾರ್ಯಕಲಾಪಗಳನ್ನು ಹಿಂದಿನಂತೆ ಮಾಡಲಿಕ್ಕೆ ನಮಗೆ ಆದೇಶ ಆಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ತಿಪಟೂರು ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ದಾಸರಿ ಕ್ರಾಂತಿ ಕಿರಣ್, ಅಧಿಕ ಸಿವಿಲ್ ನ್ಯಾಯಾಧೀಶರಾದ ಚಂದನ್ ಎಸ್ ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಪುಟ್ಟ ಬ್ರೇಕ್ ನಂತರ ಅಮೋಕ್ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕೋವಿಡ್ ಹಿನ್ನೆಲೆ ಕಳೆದ 15 ತಿಂಗಳಿಂದ ಪರದಾಡಿದಂತಹ ಅನುದಾನರಹಿತ ಶಾಲಾ ಶಿಕ್ಷಕರ ಸಂಕಷ್ಟಕ್ಕೆ ನೆರವಾಗಲು ಸರ್ಕಾರಕ್ಕೆ ಕನಿಷ್ಠ 25,000 ಸಹಾಯಧನ ಒದಗಿಸಲು ಸರ್ಕಾರವನ್ನು ಒತ್ತಾಯಿಸಿರುವುದಾಗಿ ವಿಧಾನ ಪರಿಷತ್ ಸದಸ್ಯ YA ನಾರಾಯಣಸ್ವಾಮಿ ತಿಳಿಸಿದರು. ಪಟ್ಟಣದ ಸ್ಟೆಲ್ಲಾ ಮೇರಿಸ್ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ದಿನಸಿ ಕಿಟ್ ವಿತರಣೆ ಮಾಡಿ ಮಾತನಾಡಿದರು. ಕೋವಿಡ್ ಹಿನ್ನೆಲೆ ಹಲವು ಶ್ರಮಿಕ ವರ್ಗಕ್ಕೆ ಸಹಾಯಧನ ನೀಡಲು ಸರ್ಕಾರ ಮುಂದಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬಳಿ 25 ಬಾರಿ ಚರ್ಚಿಸಿ ಶಿಕ್ಷಕರ ಸಂಕಷ್ಟವನ್ನ ಮನದಟ್ಟು ಮಾಡಲಾಯಿತು. ಶಿಕ್ಷಕರ ಸಂಕಷ್ಟವನ್ನ ಮನದಟ್ಟು ಮಾಡಲಾಗಿ 5,000 ಸಹಾಯಧನ ಘೋಷಣೆ ಮಾಡಿದ್ದರು. ಆದರೆ 25,000 ರುಗಳ ಸಹಾಯ ಅವರಿಗೆ ಅಗತ್ಯವಿರುವ ಬಗ್ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮೂಲಕ ಒತ್ತಾಯಿಸಿದ್ದು, ಶೀಘ್ರದಲ್ಲೇ ಮತ್ತೊಂದು ಪ್ಯಾಕೇಜ್ ಘೋಷಣೆ ಆಗುವ ಬಗ್ಗೆ ಭರವಸೆ ನೀಡಿದ್ದರು. ಕೋವಿಡ್ ನೀಡಿದ ಆಘಾತಕ್ಕೆ ಇಡೀ ರಾಜ್ಯವೇ ನಲುಗಿದೆ. ಈ ಸಂಕಷ್ಟ ಪರಿಹಾರಕ್ಕೆ ಮೊದಲ ಅಲೆಯಲ್ಲಿ 2,700 ಕೋಟಿ ರೂಪಾಯಿಗಳನ್ನ ಸರ್ಕಾರ ಬಿಡುಗಡೆ ಮಾಡಿತ್ತು. ಎರಡನೇ ಅಲೆಯ ಸಂದರ್ಭದಲ್ಲೂ 1,200 ಕೋಟಿ ಮತ್ತು 500 ಕೋಟಿ ರೂಗಳ ಎರಡು ಹಂತದ ಪ್ಯಾಕೇಜ್ ಪರಿಹಾರ ಘೋಷಣೆ ಮಾಡಿತ್ತು. ಈ ಸಂದರ್ಭದಲ್ಲಿ ಶಿಕ್ಷಕರ ಬಗ್ಗೆ ಗಮನಹರಿಸಲು ಸರ್ಕಾರಕ್ಕೆ ಆಗ್ರಹಿಸಲಾಗಿತ್ತು ಎಂದ ಅವರು, 15 ತಿಂಗಳ ಕಾಲ ಕೆಲಸವಿಲ್ಲದಿದ್ದರು ಕೆಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪೂರ್ಣ ವೇತನ ನೀಡಿ ಶಿಕ್ಷಕರಿಗೆ ಸ್ಪಂದಿಸಿವೆ. ಈ ಕಾರ್ಯದಲ್ಲಿ ಚಿದಾನಂದಗೌಡ ಅವರ ಸಂಸ್ಥೆ ಸಹ ಪೂರ್ಣ ವೇತನ ನೀಡಿರುವುದು ಶ್ಲಾಘನೀಯ ಎಂದರು. ಆದರೆ ಅನುದಾನ ಶಾಲಾ ಶಿಕ್ಷಕರ ಸಂಕಷ್ಟದಲ್ಲಿದ್ದಾರೆ. ನಾವು ಮೊದಲನೇ ಹೋಗಿದ್ವಿ, ಎರಡನೇ ಅಲೆ ಬಂದಾಗ ಯಡಿಯೂರಪ್ಪನವರು ಮೊದಲನೇ ಅಲೆಗೆ 2,250 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ಎಲ್ಲ ವರ್ಗಗಳಿಗೆ. ಯಾರಿಗೆ ನೇಕಾರರಿಗೆ, ಮೀನುಗಾರರಿಗೆ, ಹೂಗಳಿಗೆ, ತರಕಾರಿಗಳಿಗೆ, ಅನ್ನಗಳಿಗೆ, ನಮ್ಮ ಬೀದಿ ಬದ ವ್ಯಾಪಾರಿಗಳಿಗೆ, ಸರಿತ ಸಮಾಜದವರಿಗೆ, ಮಡಿವಾಳರಿಗೆ, ಕಡಿಮೆ ಕಾರ್ಮಿಕರಿಗೆ ಎಲ್ಲರಿಗೂ ಪ್ಯಾಕೇಜ್. ಆದರೆ ಶಿಕ್ಷಕರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ಇವರಿಗೆ ಅವ್ರಿಗೂ ಅರ್ಥ ಆಗಿದೆ. ಎರಡನೇ ಅಲೆ ಬಂದಾಗ ಶಾಲೆ ಓಪನ್ ಆಗದೇ ಇರುವಾಗ ಇನ್ನೊಂದು ಪ್ಯಾಕೇಜ್ 1,800 ಕೋಟಿ ಒಂದು ಪ್ಯಾಕೇಜ್ ಕೊಟ್ಟರು. ಆವಾಗ ನಾವೆಲ್ಲರೂ ಹೋಗಿ ತಯಾರು ಮಾಡಿದ್ವಿ. ಸರ್, ಶಿಕ್ಷಕರು ಭಾಳ ತೊಂದರೆ ಇದೆ ಗೊತ್ತಿಲ್ಲ. ಸ್ವಾಭಿಮಾನಿ BA, BSc, BA, BA, BEd, BSc, BEd ಮಾಡ್ಕೊಂಡು ಪಾಠ ಮಾಡ್ತಾ ಇದ್ದಾರೆ. ಅವರ ಆ ಕಡೆ ಬೇರೆ ಕೆಲಸ ಮಾಡೋಕೆ ಹೋಗೋಕ್ಕೂ ಆಗಲ್ಲ, ಶಾಲೆಗೆ ಹೋಗೋಕ್ಕೂ ಶಾಲೆ ಇಲ್ಲ, ಸಮುದಾಯ ಕೊಡ್ತಾ ಇಲ್ಲ. ಅವ್ರ ವ್ಯಕ್ತಿ ಯಾರು? ಅವ್ರು APL ಇಲ್ಲ, BPL ಇಲ್ಲ, ಇಲ್ಲ ರೇಷನ್ ಕಾರ್ಡ್ ಆಗಿರ್ತಾರೆ, ನಮ್ಮ ಇದು ಈ ಕಾರ್ಡು ಇಲ್ಲ. ಹಾಗಾಗಿ ಅವ್ರ ರಕ್ಷಣೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ. 25 ಸಲ ಚಿದಾನಂದಗೌಡರು, ನಾನು ಹೋಗಿ ಯಡಿಯೂರಪ್ಪ ಸಾಹೇಬ್ಗೆ 25 ಸಲ ಕಾರ್ಯಕ್ಕೆ ನಮಸ್ಕಾರ ಮಾಡಿ ದಯವಿಟ್ಟು ನಮ್ಮ ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ಪ್ಯಾಕೇಜ್ ಕೊಡಿ ಅಂತ. ಇದೇ ಪ್ಯಾಕೇಜ್ ಕೊಡುವ ಚರ್ಚೆ ಆಗಬೇಕಾದ್ರೆ ನಾವು ಸುಗ್ಗಿಟ್ ವಿತರಣೆ ಕಾರ್ಯಕ್ರಮವನ್ನು 2 ತಿಂಗಳ ಹಿಂದೆ ಕೋಲಾರದಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು ಚಿದಾನಂದ ವ್ಯವಸ್ಥೆ. ಅವತ್ತು ಸುರೇಶ್ ಕುಮಾರ್ ಅವರನ್ನು ಕರ್ಕೊಂಡು ಹೋಗಿದ್ವಿ ಇನಾಗ್ರೇಷನ್ ಮಾಡಿ ಬನ್ನಿ ಅಂತ. ಆ ಸುರೇಶ್ ಕುಮಾರ್ ಅವರು
ರಾಜ್ಯದ 27,000 ಅನುದಾನರಹಿತ ಶಾಲಾ ಕಾಲೇಜುಗಳ ಒಟ್ಟು 3.50 ಲಕ್ಷ ಅಧ್ಯಾಪಕರ ಬದುಕು ನಿಜಕ್ಕೂ ಬೀದಿಗೆ ಬಂದಂತಾಗಿದೆ. ಈ ಜೊತೆಗೆ 68 ಲಕ್ಷ ಮಕ್ಕಳ ಭವಿಷ್ಯ ರೂಪಿಸುವ ಈ ಸಂಸ್ಥೆಗಳ ಬಗ್ಗೆ ಸರ್ಕಾರ ಗಮನ ಸೆಳೆದು ಶಿಕ್ಷಕರಿಗೆ ಪರಿಹಾರವಾಗಿ ಪ್ಯಾಕೇಜ್ ಘೋಷಣೆಗೆ ಆಗ್ರಹಿಸಲಾಗಿದೆ. ಗುಣಮಟ್ಟದ ಶಿಕ್ಷಣಕ್ಕೆ ಅಲಿಖಿತ ಒಪ್ಪಂದದಲ್ಲಿ ಅನುದಾನರಹಿತ ಶಾಲೆಗಳನ್ನು ಆರಂಭಿಸಿದ ಸರ್ಕಾರ 1995ರ ನಂತರ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವ ನೀಡುತ್ತಾ ಬಂದಿದೆ. ಆದರೆ ಕೊರೋನಾ ಸಂಕಷ್ಟ ಸಮಯದಲ್ಲಿ ಈ ಸಂಸ್ಥೆಯ ಶಿಕ್ಷಕರ ಪಾಡು ಗಮನಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದರು. ಆಡಳಿತ ಮಂಡಳಿಗಳಿಗೆ ರತ್ನ ಕಂಪನಿಗಳನ್ನು ಆಸಿ ಕರೆದಂತ ಸರ್ಕಾರಗಳು ಯಾವಾಗ ಸರ್ಕಾರ ವ್ಯವಸ್ಥೆ ಸರ್ಕಾರ ಸದೃಢ ಆಗ್ತಾ ಹೋಯಿತು ಆ ಅನುದಾನ ಕೊಡೋದನ್ನು ನಿಲ್ಲಿಸ್ತಾ ಬಂದರು. ಕೊನೆಗೆ ಕೇವಲ ವೇತನ ಅನುದಾನ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು. ಅದಾದ ನಂತರ ಈಗ 95ರ ನಂತರ 1995ರ ನಂತರ ಅನುದಾನ ರಹಿತ ಶಾಲಾ ಕಾಲೇಜುಗಳ ಕಾನ್ಸೆಪ್ಟ್ ಈ ರಾಜ್ಯದಲ್ಲಿ ಪ್ರಾರಂಭ ಆಯಿತು. ಅಂದರೆ ಸರ್ಕಾರದಿಂದ ಯಾವುದೇ ಧನ ಸಹಾಯ ನಿರೀಕ್ಷೆ ಮಾಡಬೇಡಿ, ನೀವು ಶಾಶ್ವತವಾಗಿ ಅನುದಾನರಹಿತ ಶಾಲೆಗಳು ಅನ್ನೋ ಒಂದು ಕಾನ್ಸೆಪ್ಟನ್ನು ಜಾರಿಗೆ ತರಲಾಯಿತು. ಅದಕ್ಕೆ ತುಂಬ ಜನ ಶಿಕ್ಷಣ ಪ್ರೇಮಿಗಳು, ಶಿಕ್ಷಣ ಆಸಕ್ತರು, ಮಠಾಧೀಶರುಗಳು ಮುಂದೆ ಬಂದು ಈ ಸುಮಾರು 27,000 ಶಾಲೆಗಳನ್ನು ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡಿಕೊಂಡು ಸುಸೂತ್ರವಾಗಿ ಶಾಲೆಗಳನ್ನು ನಡೆಸಿಕೊಂಡು ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಯಾವುದಾದ್ರೂ ಈ ರಾಜ್ಯದಲ್ಲಿ ಇದ್ದರೆ ಅದು ಖಾಸಗಿ ಅನುದಾನ ರಹಿತ ಶಾಲಾ ಕಾಲೇಜುಗಳಿಂದ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಆಗಲ್ಲ ಅಂತಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಆಗ್ತಾ ಇದೆ, ಆದರೆ ಅಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅವರು ಸರ್ವಸ್ವತಂತ್ರರಲ್ಲ. ಆ ಶಾಲೆಯ ಮುಖ್ಯೋಪಾಧ್ಯಾಯರ ಕೈನಲ್ಲಿ ಏನೂ ಇರೋದಿಲ್ಲ, ಅಥವಾ ಅಲ್ಲಿ ಪಿಇಒ ಕೈನಲ್ಲಿ ಏನೂ ಇರೋದಿಲ್ಲ, ಅಥವಾ ಆ ಡಿಡಿಪಿ ಏನು ನಿರ್ಧಾರ ತೊಡಕಾಗೋದಿಲ್ಲ. ಪ್ರತಿಯೊಂದಕ್ಕೂ ಸರ್ಕಾರದ ವಾರ್ಷಿಕ ಅನುದಾನವನ್ನು ಕಾಯಬೇಕಾಗುತ್ತೆ. ಆ ಸರ್ಕಾರ ಶಿಕ್ಷಣ ಮಂತ್ರಿಗಳು, ಮುಖ್ಯಮಂತ್ರಿಗಳು, ನಂತರ ಆ ಪ್ರಿನ್ಸಿಪಾಲ್, ಸೆಕ್ರೆಟರಿ, ಕಮಿಷನರ್ ವಿವಿಧ ಹಂತಗಳನ್ನು. ಇನ್ನು ಇದೇ ಸಂದರ್ಭದಲ್ಲಿ ಅನುದಾನರಹಿತ ಶಾಲಾ ಕಾಲೇಜು ಅಧ್ಯಾಪಕರಿಗೆ ದಿನಸಿ ಕಿಟ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಿಎನ್ ಅಣ್ಣಪ್ಪಸ್ವಾಮಿ, ಸದಸ್ಯ ಜಿಆರ್ ಶಿವಕುಮಾರ್, ಬಿಜೆಪಿ ಮುಖಂಡರಾದ ಜಿಎನ್ ಬೆಟ್ಟಸ್ವಾಮಿ, ಸ್ಟೆಲ್ಲಾ ಮೇರಿಸ್ ಸಂಸ್ಥೆಯ ಮುಸ್ತಾಕ್ ಅಹಮದ್, ನಾಗರಾಜು ಇತರರು ಇದ್ದರು. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಗುಬ್ಬಿ. ತಾಲೂಕಿನ ಮಳ್ಳೂರಿನ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯಲ್ಲಿ 2020-21 ಸಾಲಿನ SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆಯನ್ನ ನೀಡಲಾಯಿತು. ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಮಕ್ಕಳು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಈ ಬಾರಿ SSLC ಬರೆಯುವ ವಿದ್ಯಾರ್ಥಿಗಳು ಸಹ ಸಾಧಕರಾಗಿ ಹೊರಹೊಮ್ಮಬೇಕು. ಜೀವನದಲ್ಲಿ ಎದುರಿಸುವ ಎಲ್ಲ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಣಿಯಲ್ಲಿ ಪಾಸಾಗಿ ಕಲಿಸಿರುವ ಸೇವೆ, ತ್ಯಾಗ, ಪ್ರಾಮಾಣಿಕತೆ, ಸಮಾಜದ ಬಗ್ಗೆ ಚಿಂತನೆಗಳನ್ನು ಅಳವಡಿಸಿಕೊಂಡು ಯಶಸ್ವಿಯಾಗುವಂತೆ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ತಿಳಿಸಿದರು. ತರಗತಿ ಪರೀಕ್ಷೆಯ ಅವಸ್ಥೆಯಲ್ಲಿದ್ದೀರಿ, ಹಾಗಾಗಿ ಈ ಒಂದು ಸಂಸ್ಥೆ ನಿಮಗೆ ಏನೆಲ್ಲ ಇವತ್ತು ಕೊಟ್ಟಿದೆ, ಹಾಗಾಗಿ ಸಂಸ್ಥೆಯ ಹಿನ್ನೆಲೆ ಎಷ್ಟು ಜನಕ್ಕೆ ಗೊತ್ತಿತ್ತೋ ಗೊತ್ತಿಲ್ವೋ ನಾನು ತಮಗೆ ಇವತ್ತು ಅದನ್ನು ಹೇಳಿದ್ದೀನಿ. ಹಾಗಾಗಿ ನೀವು ಮುಂದೆ ಈಗೇನು ನಮ್ಮ ವಿದ್ಯಾರ್ಥಿಗಳಿದ್ದೀರಿ, ಯಾರ್ಯಾರು ಏನೇನು ಬೇಕೋ ಆಗುವಂಥ ಸಾಧ್ಯತೆಗಳಿದ್ದಾವೆ, ಎಲ್ಲರೂ ಏನಾದರೂ ಒಂದು ಆಗ್ತೀರಿ, ಒಳ್ಳೊಳ್ಳೆ ಸ್ಥಾನಮಾನಗಳನ್ನೆಲ್ಲ ನೀವು ಪಡಿತೀರಿ. ಹಾಗಾಗಿ ಪಡೆದಾಗ ನಮ್ಮ ಸಂಸ್ಥೆಯಲ್ಲಿ ಏನಿವತ್ತು ಸೇವೆ, ತ್ಯಾಗ, ಪ್ರಾಮಾಣಿಕತೆ ಮತ್ತು ಸಮಾಜದ ಬಗ್ಗೆ ಚಿಂತನೆ ನಮ್ಮ ಸಂಸ್ಥೆ ಆಡಳಿತ ಮಂಡಳಿಯಲ್ಲಿ ಏನಿದೆ ಅದನ್ನು ತಾವುಗಳು ಸಹ ರೂಢಿ ಮಾಡಿಕೊಳ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಹಸಿವು ಇರಬೇಕು. ಹಸಿವಾದಾಗ ತಾಯಿಯನ್ನ ಕೇಳುವ ಹಾಗೆ ಶಿಕ್ಷಕರನ್ನು ಸಹ ಪಠ್ಯೇತರ ವಿಷಯಗಳ ಬಗ್ಗೆ ಪ್ರಶ್ನೆ ಮಾಡಬೇಕು. ಹೆಚ್ಚೆಚ್ಚು ತಿಳಿದುಕೊಂಡು ಜ್ಞಾನ ಹೆಚ್ಚಿಸಿಕೊಳ್ಳಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಶಾಲೆಯ ಬೋಧಕರಿಗೆ ಸರ್ಕಾರದಿಂದ ಬಂದ ಅಭಿನಂದನಾ ಪತ್ರ ವಿತರಣೆ ಮಾಡಲಾಯಿತು. SSLC ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ವಿತರಣೆ ಮಾಡಲಾಯಿತು. ಇವರೇ ಹೇಳ್ಕೊಟ್ಟಿರೋದು, ಯಾವ ಸ್ಕೂಲ್ಗೆ ಹೋಗಿದ್ದೀನಿ ಯಾರು ನನಗೆ ಇಷ್ಟೊಂದು ಬುದ್ಧಿ ಹೇಳ್ಕೊಟ್ಟಿಲ್ಲ, ಇವರೇ ಓದಿರೋ ಜಾಸ್ತಿ, ಇವರೇ ಹೇಳ್ಕೊಟ್ಟಿರೋದು. ನನ್ನ ಲೈಫಲ್ಲಿ ಬೆಸ್ಟ್ ಸ್ಕೂಲ್ ಅಂದರೆ ಇದೇ, ಬೆಸ್ಟ್ ಫ್ರೆಂಡ್ಸ್ ಅಂದರೆ ಇದು, ಇದೇ ಸ್ಕೂಲಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅಂದರೆ ಬೆಸ್ಟ್ ಸ್ಕೂಲ್ ಅಂದರೆ ಇದೊಂದೇ ಅಂದರೆ ಸ್ಕೂಲಲ್ಲಿ ಲೈಫಲ್ಲಿ ಯಾವಾಗೂ ಈ ಸ್ಕೂಲಲ್ಲಿ ಬಂದಿಲ್ಲ ಇಷ್ಟ. ಯಾರು ಜಾಸ್ತಿ ಪರಿಚಯ ಇರಲಿಲ್ಲ, ಹೋಗ್ತಾ ಹೋಗ್ತಾ ಜಾಸ್ತಿ ಕ್ಲೋಸ್ ಆದರು. ಸೊ ಟೀಚರ್ಸ್ ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ, ಜಾಸ್ತಿ ಡಿಯರ್ ಆರ್ ಮ್ಯಾಮ್ ಮತ್ತು MKM ಸರ್ ಜಾಸ್ತಿ ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ. ಕಲಿಯೋದು ಜಾಸ್ತಿನೇ ಇದೆ ನಮ್ಮ ಸ್ಕೂಲಲ್ಲಿ, ಮತ್ತೆ ಚೆನ್ನಾಗಿ ಹೊಂದ್ಕೊಂಡು ಹೋಗಿ ಜಗಳ ಕಾಮನ್ನು ಫ್ರೆಂಡ್ಶಿಪ್ ಜಾಸ್ತಿ ಚೆನ್ನಾಗಿ ಮಾಡ್ತಾರೆ ನಮ್ಗೆ.
ಎನ್ಐ ವೇಳೆ ರಾಜೇಂದ್ರ ಕುಮಾರ್, ಶಿಕ್ಷಕರಾದ ಚಂದ್ರಶೇಖರ್, ವಿ ವೆಂಕಟೇಶ್, ಶಾಲಾ ಅಭಿವೃದ್ಧಿ ಮಂಡಳಿ ಸದಸ್ಯರು, ಬೋಧಕರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಹಾಗೂ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.